ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಮನುಷ್ಯರು ಈ ಭೂಮಿಗೆ ಹೇಗೆ ಬಂದರು ಅಂತ ಸರಿಯಾಗಿ ವೈಜ್ಞಾನಿಕ ಕಾರಣ ಇನ್ನೂ ಕಂಡಿಡಿದಿಲ್ಲ. ಆದರೆ ಹಲವಾರು ಸಿವಿಲೈಸೇಷನ್ ಮನುಷ್ಯರು ಆ ಕಾಲದಲ್ಲಿ ಹೇಗೆ ಬದುಕಿದ್ರು, ಯಾವ ಥರ ಸರ್ವೆ ಮಾಡ್ತಿದ್ರು ಅಂತ ತುಂಬ ಸಂಶೋಧನೆ ಮಾಡಿರೋದ್ರಲ್ಲಿ ಹಲವಾರು ವಿಷಯ ತಿಳಿದು ಬಂದಿದೆ. ನಮ್ಮ ವಿಶ್ವದಲ್ಲಿ ತುಂಬ ಓಲ್ಡೆಸ್ಟ್ ಸಿವಿಲೈಸೇಷನ್ ಅಂದರೆ ಹಳೆ ನಾಗರಿಕಗಳು ಯಾವುದು ಅಂತಂದರೆ ಅದು ಮೆಸೊಪಟೋಮಿಯಾ ಸಿವಿಲೈಸೇಷನ್. ಈಗಿರುವ ಈಜಿಪ್ಟಿಯನ್ಸ್ ಫಾಲೋ ಮಾಡ್ತಿದ್ರು. ಇದು ಸುಮಾರು 3000 BCE ಅಂದರೆ ಬಿಫೋರ್ ಕರೆಂಟ್ ಇರಾ ಅಥವಾ ಬಿಫೋರ್ ಕ್ರೈಸ್ಟ್ ಅಂತ ಹೇಳ್ಬೋದು. ಹಾಗಾದರೆ ಈ ಮೆಸೊಪಟೋಮಿಯಾ ನಾಗರಿಕಕ್ಕೆ ಸುಮಾರು BCE 3000 ವರ್ಷದ ಹಳೆ ಹಿಸ್ಟ್ರಿ ಇದೆ. ನೆಕ್ಸ್ಟು ಹರಪ್ಪನ್ ಸಿವಿಲೈಸೇಷನ್, ಇದು ನಾವು ಅಂದರೆ ನಮ್ಮ ಭಾರತದಲ್ಲಿ ಹುಟ್ಟಿರುವಂಥದ್ದು. ಇದಕ್ಕೆ BCE 2500 ವರ್ಷವಷ್ಟು ಹಳೆ ಹಿಸ್ಟ್ರಿ ದಾಖಲೆಗಳು ಇದೆ. ನಂತರ ಚೈನೀಸ್ ಸಿವಿಲೈಸೇಷನ್, ಇದು BCE 2200 ವರ್ಷ ಹಳೆಯದು ಅನ್ನೋದಕ್ಕೆ ದಾಖಲೆಗಳು ಇದೆ. ಇದರಲ್ಲಿ ನಮ್ಮ ಭಾರತದ ಹಿಸ್ಟ್ರಿ ಯಾಕೆ ಸೆಕೆಂಡ್ ಪ್ಲೇಸಲ್ಲಿದೆ, ಬಟ್ ನಮ್ಮ ಹರಪ್ಪನ್ ಸಿವಿಲೈಸೇಷನ್ಗೂ ತುಂಬ ಹಳೆ ಹಿಸ್ಟ್ರಿಗಳಿದ್ದಾವೆ ಅಲ್ವೇ ಅಂತ ಕೇಳಿದ್ರೆ ಖಂಡಿತ ಇರಬೇಕು. ಬಟ್ ನಮ್ಮ ಭಾರತ ಅದನ್ನು ಕಳ್ಕೊಂಡಿದೆ, ಅದನ್ನು ಇನ್ನೂ ಕಂಡಿಡ್ದಿಲ್ಲ ಅಂತಲೇ ಹೇಳಬೇಕು. ಹೌದು ಗುರು, ಇದೆಲ್ಲ ಇವಾಗ ಯಾಕೆ ಹೇಳ್ತಿದ್ಯಾ ಅಂತ ಕೇಳಿದ್ರೆ, ಕಳೆದ April 8ರಂದು ಈಜಿಪ್ಟ್ ದೇಶ ಒಂದು ವಿಷಯ ತಿಳಿಸ್ತು. ಅದೇನಪ್ಪ ಅಂತಂದ್ರೆ, ಆ ಕಾಲದಲ್ಲಿ ಈಜಿಪ್ಟಲ್ಲಿ ಇದ್ದು ಕಳೆದೋದ ಹಳೆ ಗೋಲ್ಡನ್ ಸಿಟಿ ಅಂದ್ರೆ ಪುರಾತನ ಚಿನ್ನದ ನಗರ ಒಂದು ನಮಗೆ ಸಿಕ್ಕಿದೆ. ಅದು BCE 3400 ವರ್ಷ ಹಳೆಯದು ಅಂತ ತಿಳಿಸಿದ್ದಾರೆ. ಹಾಗಾದ್ರೆ ಆ ನಗರ ಯಾವುದು? ಅದು ನಿಜಕ್ಕೂ ಗೋಲ್ಡ್ ಇರುವಂತ ಸಿಟಿನಾ? ಅದರ ಹಿಸ್ಟ್ರಿ ಏನು? ಅದು ಹೇಗೆ ಕಂಡಿಡಿದ್ರು ಅನ್ನೋ ಒಂದು ಫುಲ್ ಡೀಟೇಲ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಇದು ನಿಮ್ಮ ರೂರಲ್ ಹುಡುಗರು ಚಾನೆಲ್, ನನ್ನ ಹೆಸರು ಮ್ಯಾಡಿ. ಫ್ರೆಂಡ್ಸ್, ಕಳೆದ April 13ರಂದು ಫೋರ್ಬ್ಸ್ ಅನ್ನೋ ಒಂದು ಫೇಮಸ್ ನ್ಯೂಸ್ ಪೇಪರಲ್ಲಿ ಇದ್ರ ಬಗ್ಗೆ ಆರ್ಟಿಕಲ್ಸ್ ಹೊರಬಂದಿತ್ತು. ಇದರ ಡೀಟೇಲ್ಸ್ ಹುಡ್ಕೋವಾಗ ನನಗೆ ಸಿಕ್ಕಿರುವಂಥ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದು ಬಿಟ್ಟು ನಿಮಗಿನ್ನೂ ಡೀಟೇಲ್ಸ್ ಗೊತ್ತಿದ್ರೆ ತಪ್ಪದೇ ಕಮೆಂಟ್ಸಲ್ಲಿ ತಿಳಿಸಿ. ದಿ ಹಾಮ್ನಟಬ್ 3 ಅನ್ನೋ ರಾಜ ಒಂದು ಕಾಲದಲ್ಲಿ ಈಗಿರುವಂಥ ಈಜಿಪ್ಟ್ ದೇಶವನ್ನು ಆಳ್ತಿದ್ರು. ಇವರ ಕುಟುಂಬಕ್ಕೆ ಸಂಬಂಧಿಸಿದಂಥ ತುಂಬ ಹಳೆ ಹಿಸ್ಟ್ರಿ ಸಿಕ್ಕಿದೆ. ಇವರ ನಂತರ ಇವರ ಮಗ ಆಕಿನೋಟನ್ ಅನ್ನೋರು ಈಜಿಪ್ಟ್ ದೇಶವನ್ನು ಆಳ್ತಿದ್ರು. ಅವರಾದ ನಂತರ ತುಟನ್ ಕಾಮನ್ ಅನ್ನೋರು ಆ ದೇಶವನ್ನು ಆಳ್ಕೆ ಮಾಡ್ತಿದ್ರು. ಇವರನ್ನು ಟ್ಯೂಟ್ ಅಂತ ಕರಿತಿದ್ರು. ಇವರು ಆಕಿನೋಟನ್ ಅವರ ಮಗ. ಟುಟನ್ ಕಾಮನ್ ಅನ್ನೋರಿಗೆ ತುಂಬಾ ದೊಡ್ಡ ಹಿಸ್ಟ್ರಿ ಇದೆ, ಅವ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಇವರೆಲ್ಲ ಒಂದೇ ಫ್ಯಾಮಿಲಿ. ಆದ್ರೆ ಟುಟನ್ ಕಾಮನ್ ನಂತರ ಬಂದಂತ ರಾಜ ಇವರ ಕುಟುಂಬದಿಂದ ಬರಲಿಲ್ಲ. ಹಾಗಾದ್ರೆ ಅವ್ರು ಯಾರು? ಅವ್ರು ಹೇಗೆ ಈ ದೇಶಕ್ಕೆ ರಾಜ ಆದ್ರು? ಮತ್ತು ಈ ಟುಟನ್ ಕಾಮನ್ ರಾಜಾಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ? ಇವತ್ತಿನ ಟಾಪಿಕ್ಗೂ ಇವರಿಗೂ ಏನು ಸಂಬಂಧ ಅನ್ನೋದನ್ನ ನೋಡೋಣ, ಬನ್ನಿ. ಈ ಟುಟನ್ ಕಾಮನ್ ಅನ್ನೋರು ತನ್ನ 12 ವಯಸ್ಸಲ್ಲಿ ಈಜಿಪ್ಟ್ ದೇಶಕ್ಕೆ ರಾಜ ಆಗ್ತಾರೆ. ಆದರೆ ಇವರ ಆಯಸ್ಸು ಇದ್ದಿದ್ದು ಬರೀ 18 ವರ್ಷ ಮಾತ್ರನೇ. ತನ್ನ 18 ವಯಸ್ಸಲ್ಲಿ ಇವರು ನಿಧನರಾಗ್ತಾರೆ. ಇವರ ನಂತರ ಇವರ ವೈಫ್ ಅಂದರೆ ಇವರ ಪತ್ನಿ ಮತ್ತೊಂದು ವಿವಾಹ ಆಗ್ತಾರೆ. ಅವರ ಹೆಸರು ಹೇ. ಸೊ ಈ ಟುಟನ್ ಕಾಮನ್ ನಂತರ ಇವರ ಕುಟುಂಬಕ್ಕೆ ಸಂಬಂಧ ಇಲ್ಲದೆ ಇರೋರು ಒಬ್ರು ರಾಜ ಆಗ್ತಾರೆ ಅಂತ ಹೇಳಿದೆ ಅಲ್ವೇ, ಅವರು ಹೇ ಅನ್ನೋರೇನೆ. ಹಳೆ ಈಜಿಪ್ಟ್ ದೇಶದಲ್ಲಿ ರಾಜರು ನಿಧನರಾದ್ರೆ ಅವರ ದೇಹವನ್ನು ಮಮ್ಮಿಫೈಡ್ ಮಾಡ್ತಿದ್ರು. ಆ ರೀತಿ ಮಮ್ಮಿಫೈಡ್ ಮಾಡಬೇಕಾದ್ರೆ ಅವರ ದೇಹದ ಜೊತೆ ಆ ರಾಜರಿಗೆ ಇಷ್ಟವಾದಂತ ವಸ್ತುಗಳು ಮತ್ತು ಆ ರಾಜರ ಮುಖ ಹೋಲಿಕೆ ಹೊಂದಿರುವಂತ ಗೊಂಬೆಗಳನ್ನು ಆ ದೇಹದ ಜೊತೆ ಅವರಿಗೆ ನೆಕ್ಸ್ಟ್ ಇರುವಂತ ರಾಜ ಇಟ್ಟು ಸಮಾಧಿ ಮಾಡ್ತಿದ್ರು. ಆದ್ರೆ ಟುಟನ್ ಕಾಮನ್ ಅವರನ್ನು ಮಮ್ಮಿಫೈಡ್ ಮಾಡಬೇಕಾದ್ರೆ ಬೇರೆ ದೇಹಗಳಲ್ಲಿರೋ ಗೊಂಬೆಗಳಿಟ್ಟು ಮಮ್ಮಿಫೈಡ್ ಮಾಡಿದ್ದಾರೆ. ಅವ್ರ ಮೇಲೆ ಏನ್ ದ್ವೇಷವಿತ್ತು, ಯಾಕೆ ಆ ರೀತಿ ಮಾಡಿದ್ರು ಅಂತ ಕಂಡುಹಿಡಿಯೋಕಾಗ್ಲಿಲ್ಲ. ಬಟ್ ಈ ರೀತಿ ಯಾಕೆ ಮಾಡಿದ್ರು ಅಂತ ಕಂಡುಹಿಡಿಯೋದಕ್ಕಾಗಿ ಹಲವಾರು ಸಂಶೋಧನೆ ಮಾಡ್ತಿದ್ರು. ಅಂತ ಸಮಯದಲ್ಲಿ ಟುಟನ್ ಕಾಮನ್ ಅವರ ದೇಹ ಸಿಕ್ಕಿದಂತ ಅಕ್ಕಪಕ್ಕ ಜಾಗದಲ್ಲಿ ಅಂದ್ರೆ ಆ ಕಾಲದಲ್ಲಿ ಆ ಜಾಗವನ್ನು ಲೆಕ್ಸರ್ ಅಂತ ಕರಿತಿದ್ರು. ಆ ಲೆಕ್ಸರ್ ಅನ್ನೋ ಜಾಗದಲ್ಲಿ ಈ ಒಂದು ಸಂಶೋಧನೆ ಕಳೆದ September 2020ರಂದು ಸ್ಟಾರ್ಟ್ ಮಾಡಿದ್ರು. ಅಲ್ಲಿರುವಂತ ಆರ್ಕಿಯಾಲಜಿಸ್ಟ್ ಅವರನ್ನು ಈಜಿಪ್ಟಿಯಾಲಜಿಸ್ಟ್ ಅಂತ ಕರೀತಾರೆ. ಅವರು ಈ ಒಂದು ಸಂಶೋಧನೆ ಮಾಡುವಾಗ ಅಲ್ಲಿ ಕೆಲವು ಮಣ್ಣಿಂದ ಮಾಡಿರೋ ಬ್ರಿಕ್ಸ್ ಅಂದ್ರೆ ಇಟ್ಕೆಗಳು ಕಂಡುಬಂದಿದೆ. ನಂತರ ಸ್ವಲ್ಪ ಆಳಕ್ಕೆ ತೋಡಿದ ಮೇಲೆ ಗೊತ್ತಾಯಿತು ಅದು ಬರೀ ಬ್ರಿಕ್ಸ್ ಅಲ್ಲ, ಅಲ್ಲಿ ಗೋಡೆ ಇದೆ ಅಂತ. ಇದನ್ನು ಕಂಡುಹಿಡಿದವರ ಹೆಸರು ಡಾಕ್ಟರ್ ಜಹಿ ಹವಾಸ್. ಆ ಬ್ರಿಕ್ಸ್ ಇರುವಂತ ಗೋಡೆಗಳನ್ನು ಸಪರೇಟ್ ಆಗಿ ಇಂಗಿಡಿಸಿ ಅದನ್ನು ಫುಲ್ ತೋಡಿ ನೋಡಿದ್ರೆ ಆ ಭೂಮಿ ಒಳಗಡೆ ಒಂದು ಊರು ಇರೋದನ್ನ ಕಂಡುಹಿಡಿದಿದ್ದಾರೆ. ಇದ್ರ ಬಗ್ಗೆ ಹಿಸ್ಟ್ರಿ ಹುಡ್ಕೋವಾಗ ಅದು ಆ ಕಾಲದಲ್ಲಿ ಕಳೆದಂತ ಗೋಲ್ಡನ್ ಸಿಟಿ ಅಂತ ತಿಳಿದು ಬಂದಿದೆ. ನಂತರ ಅಲ್ಲಿ ಕೆಲವು ವಸ್ತುಗಳು ಸಹ ಸಿಕ್ಕಿವೆ. ಅದು ಎಷ್ಟು ವರ್ಷ ಹಳೆಯದು ಅಂತ ಕಂಡುಹಿಡಿಯೋದಕ್ಕೆ ಕಾರ್ಬನ್ ಡೇಟ್ ರಿಸರ್ಚ್ಗೆ ಕಳಿಸ್ಕೊಟ್ಟಿದ್ದಾರೆ.
ಸುಮಾರು 8 ತಿಂಗಳ ನಂತರ ಅಂದ್ರೆ ಸೆಪ್ಟೆಂಬರ್ 2020 ರಿಂದ ಈ ಏಪ್ರಿಲ್ 2021 ವರೆಗೂ ಡಾಕ್ಟರ್ ಜಹಿ ಅವಾಜ್ ಅವರು ಮಾಡಿರೋ ಸಂಶೋಧನೆಗೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತಾನೆ ಹೇಳಬೇಕು. ಯಾಕೆ ಅಂತಂದ್ರೆ ಆ ಕಾರ್ಬನ್ ಡೇಟ್ ರಿಪೋರ್ಟ್ ಅಲ್ಲಿ ಸಿಕ್ಕಿದಂತ ವಸ್ತುಗಳು ಬರೀ 100 ಅಥವಾ 200 ವರ್ಷ ಹಳೆಯದು ಅಲ್ಲ, ಅದು ಸುಮಾರು 3400 ವರ್ಷದ ಹಿಂದೆನೆ ಉಪಯೋಗ ಮಾಡಿರುವಂತ ವಸ್ತುಗಳು ಅಂತ ಕಂಡುಹಿಡಿದಿದ್ದಾರೆ. ಹಾಗಾದ್ರೆ 3400 ಇಯರ್ಸ್ ಅಂದ್ರೆ 3400 ವರ್ಷಗಳ ಹಿಂದೆನೆ ಮನುಷ್ಯ ಈ ರೀತಿ ಡೆವಲಪ್ ಆಗಿದ್ದ ಅನ್ನೋದು ಈ ಒಂದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಇದರ ಬಗ್ಗೆ ಡಾಕ್ಟರ್ ಜುಹಿ ಅವಾಜ್, ನಾವು ಹುಡುಕಲು ಹೋಗಿದ್ದು ಟುಟನ್ಕಾಮನ್ ಅವರ ದೇಹದ ಬಗ್ಗೆ, ಆದರೆ ಇಲ್ಲಿ ಅದಕ್ಕಿಂತಲೂ ಮೌಲ್ಯವಾದಂಥದ್ದೊಂದು ಸಿಕ್ಕಿದೆ. ನಾವು ಹುಡುಕಿದ್ದೊಂದು, ಬಟ್ ಅಲ್ಲಿ ಸಿಕ್ಕಿದ್ದು ಮತ್ತೊಂದು. ಎಷ್ಟೇ ಆದರೂ ಸುಮಾರು 3400 ವರ್ಷಕ್ಕೂ ಮೊದಲು ಮನುಷ್ಯ ಈಗಿರುವಂತೆ ಮನೆ ಮಾಡಿಕೊಂಡು ಸಪ್ರೇಟಾಗಿ ರೂಮ್ಗಳು ಮಾಡಿ ಆ ಕೊಠಡಿಯಲ್ಲಿ ವಾಸ ಮಾಡ್ತಿದ್ದ ಅಂತಂದರೆ ಅದು ನಿಜಕ್ಕೂ ಆಶ್ಚರ್ಯನೇ ಅಂತ ಹೇಳಿದ್ದಾರೆ. ಈ ಫೋಟೋ ನೋಡಿ, ಆ ಗೋಡೆಗಳು ಸುಮಾರು 10 ಅಡಿ ಅಷ್ಟು ಹೈಟ್ ಇದೆ. ಆ ಗೋಡೆ ಜಿಗ್ಜಾಗ್ ಟೈಪ್ ಅಲ್ಲಿ ಡಿಸೈನ್ ಆಗಿ ಕಟ್ಟಿಸಿದ್ದಾರೆ. ಅದರಲ್ಲಿ ಕಿಚನ್, ಹಾಲ್ ಮತ್ತು ರೂಮ್ಗಳು ಅಂತ ಆ ಕಾಲದಲ್ಲಿ ಯೋಚಿಸಿ ಕಟ್ಟಿಸಿದ್ದಾರೆ. ಆ ಜಾಗದಲ್ಲಿ ಯೂಸ್ ಮಾಡಿರುವಂತ ಹಲವಾರು ಹ್ಯಾಂಡ್ ಕ್ರಾಫ್ಟ್ ವಸ್ತುಗಳು ಸಹ ಸಿಕ್ಕಿದೆ. ಇದಕ್ಕೂ ಮೊದಲು ಹಲವಾರು ವಿಜ್ಞಾನಿಗಳು ಈ ಒಂದು ಗೋಲ್ಡನ್ ಸಿಟಿಯನ್ನು ಹುಡುಕಿದ್ದಾರೆ, ಆದರೆ ಅವರಿಗೆ ಇದು ಸಿಗಲಿಲ್ಲ. ಈ ಒಂದು ಸಿಟಿಯನ್ನು ಹುಡುಕಲು ರೀಸನ್ ಏನು ಅಂತಂದ್ರೆ, ಹಲವಾರು ಇತಿಹಾಸಗಳಲ್ಲಿ ನೈಲ್ ನದಿ ಹತ್ರ ದೊಡ್ಡದೊಂದು ಪುರಾತನ ಚಿನ್ನದ ನಗರ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅದರಿಂದಲೇ ಈ ಒಂದು ಸಿಟಿಯನ್ನು ಹುಡುಕಲು ಹಲವಾರು ಆರ್ಕಿಯಾಲಜಿಸ್ಟ್ಗೆ ಇಷ್ಟವಾಗಿದ್ದು ಅಂತ ಹೇಳ್ಬೋದು. ಇಷ್ಟಕ್ಕೂ ಈಜಿಪ್ಟ್ ದೇಶದಲ್ಲಿ ಹಲವಾರು ಸಂಶೋಧನೆ ಮಾಡಿದ್ದಾರೆ, ಆದರೆ ಇಷ್ಟು ದೊಡ್ಡ ಸಿಟಿ ಸಿಕ್ಕಿರೋದು ಇದೇ ಮೊದಲನೇ ಬಾರಿ. ಅಲ್ಲಿ ಕೆಲವು ಜ್ವೆಲ್ಸ್ ಥರ ಇರುವಂಥ ವಸ್ತುಗಳು ಸಹ ಸಿಕ್ಕಿದೆ. ಆ ಜ್ವೆಲ್ಸ್ಗಳಲ್ಲಿ ನಾನು ಆಗಲೇ ಹೇಳಿದೆ ಅಲ್ವೇ, ಏಮನ್ ಹೋಟೆಪ್ 3 ಅಂತ ಅವರು ಉಪಯೋಗ ಮಾಡ್ತಿದ್ದಂಥ ಗುರುತುಗಳು ಕಂಡು ಬಂದಿದೆ. ನೀವು ಕೇಳ್ಬೋದು, ಈ ಸಿಟಿ ಹೆಸರು ಗೋಲ್ಡನ್ ಸಿಟಿ ಅಂತಂದರೆ ಅಲ್ಲಿ ತುಂಬ ಗೋಲ್ಡ್ ಸಿಗ್ಬೋದು ಅಂತ ಅಲ್ವೇ? ಬಟ್ ಇದುವರೆಗೂ ಒಂದೇ 1 ಗ್ರಾಮ್ ಸಹ ಅಲ್ಲಿ ಗೋಲ್ಡ್ ಸಿಗಲಿಲ್ಲ. ಹಾಗಾದರೆ ಇದನ್ನು ಯಾಕೆ ಗೋಲ್ಡನ್ ಸಿಟಿ ಅಂತ ಕರೀತಾರೆ ಅಂತಂದರೆ, ಈ ಮೆಸೊಪಟೋಮಿಯಾ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು ನೈಲ್ ನದಿ ಹತ್ರ. ಸೊ ಈ ಲಕ್ಸರ್ ಅನ್ನೋ ಜಾಗವಿರೋದು ಈ ನೈಲ್ ನದಿಗೆ ತುಂಬ ಹತ್ತಿರದಲ್ಲಿ. ಅಲ್ಲಿ ಒಂದು ಹಳೆ ಸಿಟಿ ಭೂಮಿ ಒಳಗಡೆ ಕಂಡು ಬಂದಿದೆ ಅಂತಂದರೆ ಅದು ಈಜಿಪ್ಟ್ ದೇಶಕ್ಕೆ ಗೋಲ್ಡ್ ಅಂದರೆ ಚಿನ್ನದಂಥ ವಿಷಯ. ಅದೇ ರೀತಿ ಇತಿಹಾಸಗಳಲ್ಲಿ ಈ ಒಂದು ಸಿಟಿಯನ್ನು ಗೋಲ್ಡನ್ ಸಿಟಿ ಅಂತ ಕರಿತಿದ್ರು. ಸೊ ಅದಕ್ಕೆ ಇದನ್ನು ಲಾಸ್ಟ್ ಗೋಲ್ಡನ್ ಸಿಟಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಇನ್ನೂ ಸಂಶೋಧನೆ ಮಾಡಿದ್ರೆ ಖಂಡಿತ ಗೋಲ್ಡ್ ಸಿಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಇಷ್ಟಕ್ಕೂ ನಿಧನರಾದಂಥ ದೇಹಗಳನ್ನು ಮಮ್ಮಿಫೈಡ್ ಏನಕ್ಕೆ ಮಾಡ್ತಿದ್ರು ಅಂತಂದರೆ, ಸತ್ತೋಗಿರೋರು ಒಂದಲ್ಲ ಒಂದು ದಿನ ಜೀವದೊಂದಿಗೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಅವ್ರಿಗಿತ್ತು. ಈ ವಿಷಯ ನಿಮಗೆ ಗೊತ್ತಿರೋದೆ ಅಂತ ಅಂದ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಎಷ್ಟೇ ಆದರೂ ಈಗ ಸಿಕ್ಕಿರೋ ಈ ಪುರಾತನ ಚಿನ್ನದ ನಗರದಲ್ಲಿ ಇನ್ನೂ ಏನೆಲ್ಲ ಕಂಡುಬರುತ್ತೆ ಅನ್ನೋದು ವೆಯ್ಟ್ ಮಾಡಿನೇ ನೋಡಬೇಕು. ಸೊ ಈ ರೀತಿ ಹಲವಾರು ಅಪ್ಡೇಟ್ಸ್ ತಿಳ್ಕೊಳ್ಳೋದಕ್ಕೆ ತಪ್ಪದೇ ರೂರಲ್ ಗುಡುಗರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ಮುಗಿಸ್ತಿದ್ದೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್.